ನಾನು ವಾಮಾಚಾರ ಮಾಡಿದ್ದೇನೆ ಎಂದು ಆರೋಪಿಸಿ ನನ್ನ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಆದರೆ ನಾನು ಗ್ರಾಮ ಪಂಚಾಯಿತಿ ಒಳಗೆ ಹೋಗಿಲ್ಲ. ಅಲ್ಲದೆ ಕೇಸ್ ದಾಖಲಿಸಿರುವ ವ್ಯಕ್ತಿಯ ಮನೆ ಕಾಂಪೌಂಡ್ ಬಳಿಯೂ ಸುಳಿದಿಲ್ಲ ಎಂದು ಚೋರಾಡಿ ಗ್ರಾಮದ ಮಹೇಶ್ವರ ಕೆಪಿ ಬಿನ್ ಕೃಷ್ಣಪ್ಪ ಹೇಳಿದ್ದಾರೆ. ತಮ್ಮ ವಿರುದ್ಧ ಕೇಳಿ ಬಂದಿರುವ ಆರೋಪದ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅವರು ಸ್ಪಷ್ಟನೆ ನೀಡಿದ್ರು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಾನು ಕಾರಿನಲ್ಲಿ ಹೋಗಿರುವ ಸಿಸಿಟಿವಿ ಫುಟೇಜ್ ತೆಗೆದುಕೊಂಡು ನನ್ನ ಮೇಲೆ ವಾಮಾಚಾರದ ಆರೋಪ ಮಾಡಲಾಗಿದೆ. ಹಾಗೆ ಚೋರಡಿ ಗ್ರಾಮ ಪಂಚಾಯಿತಿ ಒಳಗೂ ನಾನು ಹೋಗಿಲ್ಲ. ಅಲ್ಲೂ ಸಹ ರಾಷ್ಟ್ರೀಯ ಹೆದ್ದಾರಿ ಮೂಲಕ ನಾನು ನಡೆದುಕೊಂಡು ನನ್ನ ಮನೆಗೆ ಹೋಗುತ್ತಿದ್ದೆ. ಇವುಗಳ ಸಿಸಿಟಿವಿ ವಿಡಿಯೋ ಕೊಟ್ಟು ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ಎಂದು ದೂರಿದ್ರು. ನ್ಯಾಷನಲ್ ಹೈವೇಲಿ ಹೋಗ್ತಕ್ಕಂಥ ಕಾರು ಅವನ ಮನೆ ಹತ್ರ ನಿಂತಿದ್ರೆ, ಅವನ ಮನೆ ಹತ್ರ ಯಾವುದೋ ನಿಂಬೆಹಣ್ಣು ಹಾಕಿದ್ರೆ, ಅವನ ಮನೆ ಹತ್ರ ಯಾವುದಾದ್ರೂ ನಾನು ವಸ್ತುವನ್ನು ಇಟ್ಟಿದ್ರೆ ನನ್ನ ಮೇಲೆ ವ್ಯಾಮಾಚಾರ ಮಾಡಿದ್ರೆ ಅನ್ನೋದಕ್ಕೆ ನಾನು ಸತ್ಯಕ್ಕೆ ದೂರವಾದ ಮಾತನ್ನು ನನಗೆ ಆರೋಪ ಮಾಡಿರ್ತಾರೆ. ಆದರೆ ನಾನು ಅಲ್ಲಿ ಅವನ ಮನೆ ಹತ್ರ ನಿಂತಿಲ್ಲ, ಅವನ ಮನೆ ಹತ್ರ ಹೋಗಿಲ್ಲ. ನನ್ನ ಕಾರು ನ್ಯಾಷನಲ್ ಹೈವೇಲಿ ಹೋಗ್ತಾ ಇರ್ತದೆ, ಆ ಉತ್ತೇಜನೆ ತೆಗೆದುಕೊಂಡು ನಾನು ವ್ಯಾಮಾಚಾರ ಮಾಡಿದ್ದೆ ಅನ್ನೋದು ಕೇಸ್ ಮಾಡಿರ್ತಾರೆ. ಅದೇ ರೀತಿ ಗ್ರಾಮ ಪಂಚಾಯತಿ ಎದುರುಗಡೆ ನಾನು 10:00 ಬಸ್ಸಿಗೆ ಬಂದು ನನ್ನ ಸ್ನೇಹಿತರಿಂದ ಕಾರನ್ನು ಡ್ರಾಪ್ ತೊಗೊಂಡು ಅಲ್ಲಿ ಇಳಿದು ನ್ಯಾಷನಲ್ ಹೈವೇಲ್ಲೇ ನಡ್ಕೊಂಡು ಹೋಗ್ತಾ ಇರ್ತೀನಿ. ನ್ಯಾಷನಲ್ ಹೈವೇಯಿಂದ ಕೆಳಗಡೆ ಮಂಡ್ ರೋಡಿಗೆ ಇಳಿದಿರಲ್ಲ, ನಾನು ನೇರವಾಗಿ ನನ್ನ ಮನೆಗೆ ನ್ಯಾಷನಲ್ ಹೈವೇಲ್ಲೇ ನಡ್ಕೊಂಡು ಹೋಗಿರ್ತೀನಿ. ಆ ಫುಟೇಜ್ ಆಧಾರದ ಮೇಲೆ ವ್ಯಾಮಾಚಾರದ ಪ್ರಕರಣವನ್ನು ನನ್ನ ಮೇಲೆ ದಾಖಲಿಸಿ ನನ್ನ ಜೈಲಿಗೆ ಸಹ ಹಾಕ್ತಾರೆ. ಇದಕ್ಕೆ ಮೂಲ ಕಾರಣ ಇದಲ್ಲ, ಇದಕ್ಕೆ ಮೂಲ ಕಾರಣ ಸಿವಿ ನಾಗರಾಜ್ ಎಂಬುವರು ಮತ್ತು ನನ್ನ ಮೇಲೆ ಅವರಿಗೂ ನನಗೂ ದುರುದ್ದೇಶ ನನ್ನ ಮೇಲೆ ಉದ್ದೇಶಪೂರ್ವಕವಾಗಿ ನಾನು ಚೋಡಿ ಗ್ರಾಮ ಪಂಚಾಯಿತಿ 1 ಎಕರೆ ಜಮೀನನ್ನು 2013 ಖರೀದಿ ಮಾಡಿರುತ್ತೇನೆ. 2013 ಖರೀದಿ ಮಾಡಿದಾಗ ನಾನು 2012 ಹಿಂದೆ ಅವರಿಂದ ಸಿವಿ ನಾಗರಾಜ್ ಅವರಿಂದ ರೈತರಿಗೆ ಒಂದು 50-60 ಲಕ್ಷಗಳ ಸಾಲವನ್ನು ರೈತರಿಗೆ ಕೊಡಿಸ್ತಾ ಇದ್ದೆ. ಆ ಉದ್ದೇಶಪೂರ್ವಕ ಅವರು ನನ್ನ ಹೆಂಡತಿ 2014 ಡಿಸೆಂಬರ್ನಲ್ಲಿ ತೀರ್ಕೊಳ್ತಾರೆ. ಆ ಕಾಲದಲ್ಲಿ ನನಗೆ ಅವರ ಸಾಲವನ್ನು ಉಸಿರಿ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಆವಾಗ ಆದರೂ ಪ್ರಯತ್ನ ಮೀರಿ ಅವರ ಸಾಲವನ್ನು ಉಸಿರಿ ಮಾಡಿ ಅಸಲು ಬಡ್ಡಿ ಸಮೇತ ನಾನು ಅವರಿಗೆ ಹಣವನ್ನು ಮರುಪಾವತಿ ಮಾಡುತ್ತೇನೆ. ಆ ಮರುಪಾವತಿ ಮಾಡಿದಾಗಲೂ ಅದರ ನನಗೆ ಅವರನ್ನು ಪರಿಚಯ ಮಾಡ್ತಕ್ಕಂಥ ಎಸ್ ರವಿಕುಮಾರ ಎಂಬುವರು ಆ ಜಾಗದಲ್ಲಿದ್ದು ತೀರ್ಮಾನ ಮಾಡ್ತಾರೆ. ನನ್ನ ಅಸಲು ಮತ್ತು ಬಡ್ಡಿಯನ್ನು ನಾವು ಕೊಟ್ಟಿರ್ತೀವಿ, ಆದರೆ ಆ ಬಡ್ಡಿಗೆ ಬಡ್ಡಿಯನ್ನು ಕೊಡಬೇಕಂತ ನನ್ನಲ್ಲಿ ಕೇಳಿದಾಗ ನಾನು ಬಡ್ಡಿಗೆ ಬಡ್ಡಿ ಕೊಡಲಿಕ್ಕಾಗಲ್ಲ, ನನ್ನ ಹೆಂಡತಿ ತೀರ್ಕೊಂಡಿದೆ, ನನ್ನ ಮಕ್ಕಳು ಸಣ್ಣವು, ಈಗ ರೈತರು ಕೊಟ್ಟಿರ್ತಕ್ಕಂಥ ನನಗೆ ಮರುಪಾವತಿ ಮಾಡಿದ್ದೇನೆ ಅಂತ ಹೇಳಿದಾಗಲೂ 1 ವರ್ಷಗಳ ಕಾಲ ಬಿಟ್ಟು ಜಾಮೀನಿ ಆಗಿರ್ತಕ್ಕಂಥ 1 ಚೆಕ್ಕನ್ನು ಅವರು ಅದನ್ನು ದುರ್ಬಳಕೆ ಮಾಡಿಕೊಂಡು ಕೇಸ್ ಮಾಧ್ಯಮ ಮತ್ತು